ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಈ ಅಗ್ನಿ ಅವಘಡದಲ್ಲಿ ಸುಮಾರು ಇಪ್ಪತ್ತು ಬಸ್ಗಳು ಸುಟ್ಟು ಕರಕಲಾಗಿದೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇವಾಗ ಎರಡು ಗಂಟೆಯಿಂದ ಸತತವಾಗಿ ಇನ್ನೂ ಬೆಂಕಿ ನಿಯಂತ್ರಣಕ್ಕೆ ಬಂದಿಲ್ಲ ಎಸ್ ವಿ ವರ್ಕ್ಶಾಪ್ನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಸ್ಗಳು ಸುಟ್ಟು ಕರಕಲಾಗಿವೆ ವೆಲ್ಡಿಂಗ್ ಮಾಡುವಾಗ ಕಿಡಿ ಹಾರಿ ಬೆಂಕಿ ಹತ್ಕೊಂಡಿದೆ ಅಂತಕ್ಕಂಥ ಶಂಕೆ ಘಟನಾ ಸ್ಥಳದಲ್ಲಿ ಭಾರೀ ಪ್ರಮಾಣದ ದಟ್ಟ ಹೊಗೆ ಇದನ್ನೇ ಹೇಳ್ತಾ ಇರೋದು ವಿಪ್ರೀತ ಏರ್ ಪೊಲ್ಯೂಷನ್ ಆಗುತ್ತೆ ಆತಂಕದಲ್ಲಿ ರಸ್ತೆಯಲ್ಲಿ ನಿಂತಿದ್ದಾರೆ ಸಾರ್ವಜನಿಕರು ಗೊತ್ತಿಲ್ಲ ಇನ್ ಯಾವ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೋ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಹೆದರಿಕೆ ಇರುತ್ತೆ ಜೊತೆಗೆ ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ ಗಾಡಿಗಳು ನಾವೆಲ್ಲ ಒಂದೇ ಡಿಪಾರ್ಟ್ಮೆಂಟ್ ಅವರಲ್ವಾ ಎಲ್ಲ ನಾವೆಲ್ಲ ಯೂನಿಯನ್ ಅವರು ಆ ಯೂನಿಯನ್ ಆಗಿರೋದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಮ್ಮ ಯೂನಿಯನ್ ನಾವು ಬಿಟ್ಕೊಡೋದಿಲ್ಲ ಕೆ ಎಸ್ ಬಿ ಓ ಯೂನಿಯನಿಂದ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ನಿಂತಿದ್ದೀವಿ ಸರ್ ಎಷ್ಟು ವೆಹಿಕಲ್ಗಳು ಸುಟ್ಟಾಗಿದೆ ಸರ್ ಈಗ ನಿಮ್ಗೆ ಗೊತ್ತಾಗಿದೆ ಸರ್ ನಮ್ಗೆ ಗೊತ್ತಾಗಿರೋದು ಒಂದು ಇಪ್ಪತ್ತರ ಇಪ್ಪತ್ತು ಗಾಡಿಗಳಷ್ಟು ಸುಟ್ಟಿದೆ ಸರ್ ಏನು ಹೆಂಗೆ ಆಗಿತ್ತು ಅಂತ ನಿಮ್ಗೆ ಏನಾರು ಗೊತ್ತಿಲ್ಲ ಅದನ್ನ ಹೇಳಿ ಬಿಲ್ಡಿಂಗ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲ 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 ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅದು ಯಾವ ಥರ ಆಗಿದೆ ಅಂತಲೂ ಹೇಳಿಕ್ಕೆ ಬರೋದಿಲ್ಲ ಬಸ್ಸು ಅಂದಮೇಲೆ ಗೊತ್ತು ತಾನೆ ಸರ್ ನಾವೇನು ಹೇಳೋದಕ್ಕೆ ಬರೋದಿಲ್ಲ ಸ್ವಲ್ಪ ಕೆಲಸ ನಡೀತಾ ಇದೆ ಓಕೆ ಇದು ಇಲ್ಲಿಯ ಸ್ಥಳೀಯರು ಮತ್ತು ಅಂದರೆ ಮಾಲೀಕರ ಸ್ನೇಹಿತರು ಕೂಡ ಹೇಳ್ತಾ ಇರೋವಂಥದ್ದು ಯಾವಾಗ ಏನಾಯಿತು ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ವೇ ಸ್ಥಳೀಯರು ಹೇಳ್ತಾರೆ ವೆಲ್ಡಿಂಗನ್ನು ಮಾಡ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಬೆಂಕಿ ಹೊತ್ಕೊಳ್ತು ಅಂತ ಆದರೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಅದು ಆ ರೀತಿ ಆಗಿದೆಯಾ ಇಲ್ಲ ಬೇರೊಂದು ರೀತಿಯಲ್ಲಾದರೂ ಘಟನೆ ನಡೆದಿದ್ಯಾ ಒಟ್ಟಿನಲ್ಲಿ ಬೆಂಕಿ ಇದ್ದಕ್ಕಿದ್ದಂಗೆ ಹೊತ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ ಅದು ಯಾವ ರೀತಿಯಲ್ಲಿ ಬೆಂಕಿ ಹೊತ್ಕೊಂಡಿದೆಯಾ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರೋಂಥದ್ದು ಅಗ್ನಿಶಾಮಕ ಮತ್ತೊಂದು ಅಗ್ನಿ ದುರಂತ ಆಗಿದೆ ಬನ್ಶಂಕರಿಯ ವೀರಭದ್ರ ನಗರದಲ್ಲಿ ಈ ಒಂದು ಅವಘಡ ಆಗಿದೆ ಸದ್ಯ ಗಮನಿಸ್ತಾ ಇದ್ರಿ ಹತ್ತಕ್ಕೂ ಹೆಚ್ಚು ಬಸ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ ಸಂಪೂರ್ಣವಾಗಿ ದಟ್ಟ ಹೊಗೆ ಕೂಡ ಆವರಿಸಿಕೊಂಡಿದೆ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಪರಿಸ್ಥಿತಿ ಸೊ ಹೀಗಾಗಿ ಇಲ್ಲಿನ ಜನ ಕೂಡ ಆತಂಕದಲ್ಲಿದ್ದಾರೆ ರಸ್ತೆಯ ಬದಿಯಲ್ಲಿ ನಿಂತುಕೊಂಡು ಇದೀಗ ಈ ಸನ್ನಿವೇಶವನ್ನು ಕೂಡ ಗಮನಿಸ್ತಾ ಇದ್ದಾರೆ ಮತ್ತಷ್ಟು ಹೆಚ್ಚಾಗಿ ಇದು ಈ ಒಂದು ಬೆಂಕಿಯ ವ್ಯಾಪ್ತಿ ಕೂಡ ವ್ಯಾಪಿಸ್ತಾ ಇದೆ ಈಗಾಗಲೇ ಒಂದಿಷ್ಟು ಬಸ್ ಜನನೇ ಆನ್ ಆಗಿಲ್ಲ ಅಂದ್ರೂ ಕೂಡ ಹಾಗೇನೆ ಹೊರಭಾಗಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ ಪ್ರಮುಖವಾಗಿ ಇದು ಖಾಸಗಿ ಬಸ್ಗಳ ಗ್ಯಾರೇಜ್ ಇದು ಗ್ಯಾರೇಜಿನ ಚಟುವಟಿಕೆಗಳಲ್ಲಿ ಆಗ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಇಲ್ಲಿ ಬೆಂಕಿ ಕೂಡ ಆವರಿಸಿಕೊಡ್ತು ಅಸಲಿಗೆ ಮೂಲ ಕಾರಣ ಏನು ಅನ್ನುವಂಥದ್ದು ಈವರೆಗೂ ಕೂಡ ಪತ್ತೆಯಾಗಿಲ್ಲ ಸದ್ಯಕ್ಕೆ ಏಳು ಅಗ್ನಿಶಾಮಕ ದಳ ವೆಹಿಕಲ್ಸ್ಗಳು ಬಂದಿದ್ದಾವೆ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಆದರೆ ಆತಂಕದ ಪರಿಸ್ಥಿತಿ ಇದೆ ಟೈರ್ಗಳು ಬ್ಲಾಸ್ಟ್ ಆಗ್ತಾ ಇದ್ದಾವೆ ಪಕ್ಕದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರಮ್ ಇದೆ ಜೊತೆಗೆ ಬೇರೆ ಖಾಸಗಿ ಬಸ್ಗಳ ಶೆಡ್ಗಳು ಕೂಡ ಇದ್ದಾವೆ ಸೊ ಹೀಗಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಆ ರೀತಿಯ ಆತಂಕದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಜೊತೆಗೆ ಪಕ್ಕದಲ್ಲಿಯೇ ಟೋಲ್ ಇದೆ ಆ ಟೋಲ್ ಅಂದರೆ ಹೆದ್ದಾರಿಗೆ ಕನೆಕ್ಟ್ ಕೊಡುವಂಥದ್ದು ಒಂದೊಮ್ಮೆ ಏನಾದರೂ ಈ ಬೆಂಕಿ ಹತ್ತಿರಕ್ಕೆ ಅಕ್ಕಪಕ್ಕದ ಶೆಡ್ಗಳಿಗೆ ಮನೆಗಳಿಗೆ ವ್ಯಾಪಿಸ್ತು ಅಂತಂದರೆ ಗಮನಿಸ್ತಾ ಇದ್ರಿ ಈಗ ಟೈರ್ಗಳು ಹೇಗೆ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಹೇಳಿ ಸೊ ಯಾರನ್ನು ಕೂಡ ಜನರನ್ನ ಹತ್ತಿರಕ್ಕೆ ಹೋಗುವಂತಹ ಅವಕಾಶವನ್ನ ಕೊಡ್ತಾ ಇಲ್ಲ ಪೊಲೀಸರು ಸೊ ನೂರು ಮೀಟರ್ ನೂರ ಐವತ್ತು ಮೀಟರ್ ದೂರದಲ್ಲೇ ಎಲ್ಲರನ್ನ ಕೂಡ ನಿಲ್ಸಿದ್ದಾರೆ ಅವಕಾಶವನ್ನ ಕೊಡ್ತಾ ಇಲ್ಲ ಆಗಾಗ ಟೈರ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ ಈಗಾಗಲೇ ಹತ್ತಕ್ಕೂ ಹೆಚ್ಚು ಬಾರಿ ಈ ರೀತಿಯ ಬ್ಲಾಸ್ಟ್ ಸೌಂಡ್ ಕೂಡ ಬಂತು ಸೊ ಹಾಗೆ ಈ ಒಂದು ಗ್ಯಾರೇಜ್ ನ ಹಿಂಬದಿ ಒಂದು ಆರಣ್ಯ ಪ್ರದೇಶದ ರೀತಿಯಲ್ಲಿದೆ ಸೊ ಹೀಗಾಗಿ ಆ ಮರಗಳಿಗೂ ಕೂಡ ಬೆಂಕಿ ದೊಡ್ಡ ಮಟ್ಟದಲ್ಲಿ ಹೊತ್ತುಕೊಂಡಿದೆ ಇನ್ನೂ ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಸೊ ಈ ಭಾಗದಲ್ಲಿ ಏನಿದೆಯಲ್ಲ ಆ ಶೆಡ್ ನ ಒಂದಿಷ್ಟು ಬಿಡಿ ಭಾಗಗಳನ್ನ ಜೋಡಿಸುವಂತಹ ಭಾಗ ಇದು ಸೊ ಈ ಭಾಗದಲ್ಲಿ ಕೂಡ ಈಗ ಬೆಂಕಿ ಆವರಿಸಿಕೊಳ್ತಾ ಇದೆ ಇನ್ನು ಇದು ಮುಖ್ಯ ರಸ್ತೆ ಮುಖ್ಯ ರಸ್ತೆಯಲ್ಲಿ ಕೂಡ ಜನ ಆತಂಕದಿಂದನೇ ನೋಡ್ತಾ ಇದ್ದಾರೆ ಈ ಒಂದು ಟೈರ್ಗಳು ಬ್ಲಾಸ್ಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಆತಂಕದಿಂದ ಹಿಂದಕ್ಕೆ ಹೋಗುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಈ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ಕೂಡ ನಿರ್ಬಂಧ ಮಾಡಲಾಗಿದೆ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಯಾವುದೇ ವಾಹನಗಳಿಗೆ ಅವಕಾಶವನ್ನ ಬರೋದಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ಮತ್ತಷ್ಟು ಹೆಚ್ಚುವರಿ ಅಗ್ನಿಶಾಮಕ ದಳದ ವಾಹನಗಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾವೆ ಓಕೆ ಇನ್ನೊಂದು ಗಂಟೆ ಒಂದು ಒಂದೂವರೆ ಗಂಟೆ ಒಳಗಡೆ ಈ ಬೆಂಕಿ ಎಲ್ಲ ನಂದಿಸ್ತಾರೆ ಅದು ಬೇರೆ ವಿಚಾರ ಬಟ್ ಇದು ಸಮಗ್ರವಾದ ತನಿಖೆ ಆಗಬೇಕು ಇದನ್ನು ತುಂಬ ಗಂಭೀರವಾಗಿ ತಗೋಬೇಕು ಸರ್ಕಾರ ಯಾಕೆ ಹೀಗಾಗ್ತಾ ಇದೆ ನಿಮಗೆ ಪರ್ಮಿಷನ್ ಇದೆಯಾ ಅಲ್ಲಿ ವೆಲ್ಡಿಂಗ್ ಮಾಡೋದಕ್ಕೆ ಇಲ್ವಾ ಇದ್ಮೇಲೆ ನೀವು ಮ್ಯಾಕ್ಸಿಮಮ್ ಪ್ರಿಕಾಷನ್ಸ್ ತಗೊಂಡಿದ್ದೀರಾ ಇಲ್ವಾ ಯಾರು ಈ ಗ್ಯಾರೇಜ್ ಓನರ್ ಯಾರು ಈ ಬಸ್ಗಳ ಮಾಲೀಕರು ಯಾರು ಇದರದು ಕೂಲಂಕುಷವಾಗಿ ನೀವು ತನಿಖೆ ಮಾಡಿದ್ರೆ ಸತ್ಯಾಂಶ ಹೊರಗೆ ಬರುತ್ತೆ ಯಾಕೆಂದರೆ ತುಂಬ ಅನುಮಾನಾಸ್ಪದವಾಗಿದೆ ಇದು ದುರಂತ